ಸ್ನೇಹಿತರೆ, ಭಾನು ಟಿವಿ ಯೂಟ್ಯೂಬ್ ಚಾನೆಲ್ನ ನೋಡುಗರಾದ ನಿಮ್ಮೆಲ್ಲರಿಗೆ 72ನೇ ಸ್ವತಂತ್ರೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೋಡಿ, ಭಾನು ಟಿವಿ ಪ್ರಾರಂಭ ಆಗಿ 15 ತಿಂಗಳುಗಳು ಕಳೆದು ಹೋಗಿದೆ. ಈ 15 ತಿಂಗಳುಗಳ ಅವಧಿಯೊಳಗೆ ಭಾನು ಟಿವಿಗೆ ದೊಡ್ಡದಾದ ನೋಡುಗರ ಸಮುದಾಯ ಸೃಷ್ಟಿಯಾಗಿದೆ. ಈ ನೋಡುಗರ ಸಮುದಾಯ ಗುಣಾತ್ಮಕವಾಗಿ ಅತ್ಯಂತ ಉತ್ತಮವಾದಂತಹ ಸಮುದಾಯ. ನಿಜಕ್ಕೂ ನಮಗೆಲ್ಲರಿಗೆ ಸಂತೋಷ ಆಗುತ್ತೆ. ಭಾನು ಟಿವಿಯ ಸಬ್ಸ್ಕ್ರೈಬರ್ಸ್, ಚಂದಾದಾರರ ಗುಣಮಟ್ಟವನ್ನು ನೋಡಿದಾಗ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಥದೊಂದು ಗುಣಮಟ್ಟದ ನೋಡುಗರ ಸಂಖ್ಯೆ ಸಿಕ್ಕಿಲ್ಲ ಅನ್ನೋದು ಭಾಸವಾಗುತ್ತೆ. ಉತ್ತಮ ಗುಣಮಟ್ಟದ ಚಂದಾದಾರರ ಬೆಂಬಲದ ಜೊತೆಗೆ ಭಾನು ಟಿವಿ ಅಡಿ ಇಡ್ತಾ ಇದೆ. ಈ 15 ತಿಂಗಳ ಅವಧಿಯೊಳಗೆ ಭಾನು ಟಿವಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೀಡಿದೆ. ಸ್ವತಂತ್ರ ಹೋರಾಟದ ಅನೇಕ ಹೆಜ್ಜೆ ಗುರುತುಗಳನ್ನು, ಕರ್ನಾಟಕ ರಾಜಕೀಯ ಇತಿಹಾಸದ ಅನೇಕ ಪ್ರಮುಖ ಘಟನಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದೆ. ನೋಡಿ, ಭಾರತದ ಸ್ವತಂತ್ರ ಹೋರಾಟದಲ್ಲಿ 2 ಪ್ರಮುಖ ಘಟ್ಟಗಳಿದ್ದಾವೆ. ಯಾವುದು 2 ಪ್ರಮುಖ ಘಟ್ಟ ಅಂತಂದರೆ, 1920ಕ್ಕೆ ಮೊದಲು ಇದ್ದಂತಹ ಕಾಂಗ್ರೆಸ್ ಹೋರಾಟ ಮೊದಲ ಘಟ್ಟ ಆದರೆ, 1920ರ ನಂತರದ ಘಟ್ಟ ಇದೆಯಲ್ಲ ಅದು ಕಾಂಗ್ರೆಸ್ ಹೋರಾಟದ ಅಂದರೆ ಸ್ವತಂತ್ರ ಹೋರಾಟದ 2ನೆಯ ಮಜಲು. ಸ್ವತಂತ್ರ ಹೋರಾಟದ 1ನೆಯ ಮಜಲಿನಲ್ಲಿ ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ ಮುಂತಾದ ದೊಡ್ಡ ರಾಜಕೀಯ ನಾಯಕರು ಭಾರತ ಸ್ವತಂತ್ರ ಹೋರಾಟಕ್ಕೆ ಒಂದು ಸೌಮ್ಯ ರೂಪದ ಶಕ್ತಿಯನ್ನು ನೀಡಿದರು. ಅವರು ಬ್ರಿಟಿಷರ ವಿರುದ್ಧ ಯಾವುದೇ ಅಂತಿಮವಾದಂತಹ ನಿರ್ಧಾರಗಳ ಆಧಾರದ ಮೇಲೆ ಹೋರಾಟವನ್ನು ನಡೆಸ್ತಾ ಇರಲಿಲ್ಲ. ಬ್ರಿಟಿಷರ ಜೊತೆ ರಾಜಿ ಸಂಧಾನದ ಮೂಲಕ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ರು. ಇದರ ಪರಿಣಾಮ ಈ ಹೋರಾಟಕ್ಕೆ ಅಂತಹ ಪ್ರಖರತೆ ಬಂದಿರಲಿಲ್ಲ. ಆದರೆ ಭಾರತದ ಉದ್ದಗಲಕ್ಕೂ ಭಾರತ ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಮುಕ್ತವಾಗಬೇಕು ಅನ್ನುವಂತಹ ಒಂದು ತುಡಿತ ಮತ್ತು ಬೇಡಿಕೆ ಭಾರತದ ಜನಸಾಮಾನ್ಯರ ಮನಸ್ಸಿನಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗಿತ್ತು. ಆದರೆ ನಿಜಕ್ಕೂ ಭಾರತ ಸ್ವತಂತ್ರ ಹೋರಾಟಕ್ಕೆ ದೊಡ್ಡ ಪ್ರಮಾಣದ ಪ್ರಖರತೆ ಪ್ರಾರಂಭ ಆದದ್ದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ನಂತರ. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ಮಹಾತ್ಮ ಗಾಂಧೀಜಿ ಆರಂಭದ 5 ವರ್ಷ ಅಂದರೆ 1915ರಿಂದ 1920ರವರೆಗೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲುದಾರರಾಗ್ತಾ ಇರ್ತಾರೆ. ಆದರೆ ಅವರು ಕಾಂಗ್ರೆಸ್ ಪಕ್ಷದ ನೀತಿ ನಿರೂಪಣೆಯಲ್ಲಿ ಯಾವುದೇ ಪಾತ್ರವನ್ನು ವಹಿಸೋದಿಲ್ಲ. ಅವರು ಭಾರತಕ್ಕೆ ಹಿಂದಿರುಗಿದ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರಿಗೆ ಒಂದು ಮಾತನ್ನು ಹೇಳ್ತಾರೆ, ನೀನು ಭಾರತವನ್ನು ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಮುಕ್ತಗೊಳಿಸಬೇಕಾದ್ರೆ ಮೊಟ್ಟ ಮೊದಲು ಭಾರತವನ್ನು ನೋಡಿಕೊಂಡು ಬಾ, ಭಾರತ ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡು, ಅಭ್ಯಸಿಸು, ನಿಜವಾದ ಭಾರತದ ಪರಿಸ್ಥಿತಿ ಆಗ ನಿನಗೆ ಅರ್ಥ ಆಗುತ್ತೆ, ತದನಂತರ ನೀನು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಕೆಲಸವನ್ನು ಮಾಡಬಹುದು ಅನ್ನುವ ಸಲಹೆಯನ್ನು ನೀಡ್ತಾರೆ. ಅದರಂತೆ ಗಾಂಧೀಜಿ ಭಾರತದ ಉದ್ದಗಲಕ್ಕೂ ಪ್ರವಾಸವನ್ನು ಕೈಗೊಂಡು ಭಾರತದ ಸ್ಥಿತಿಗತಿಯ ಅಧ್ಯಯನವನ್ನು ಮಾಡ್ತಾರೆ. 1920ರಲ್ಲಿ ಅವರು ಕಾಂಗ್ರೆಸ್ಗೆ ಸಕ್ರಿಯವಾಗಿ ಪದಾರ್ಪಣೆಯನ್ನು ಮಾಡ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಂವಿಧಾನವನ್ನು ಪುನರ್ರಚಿಸುವ ಜವಾಬ್ದಾರಿಯನ್ನು ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರಿಗೆ ನೀಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಭಾರತ ನಿಮ್ಮದಲ್ಲ, ಭಾರತ ಭಾರತೀಯರದು, ಇದಕ್ಕಾಗಿ ನಾವು ನಿಮ್ಮ ವಿರುದ್ಧ ಅಹಿಂಸಾತ್ಮಕ ಹೋರಾಟವನ್ನು ನಡೆಸ್ತೇವೆ, ಈ ಅಹಿಂಸಾತ್ಮಕ ಹೋರಾಟದ ಮೊದಲ ಗುರಿಯೇ ಅಸಹಕಾರ ಅನ್ನುವ ಘೋಷಣೆಯನ್ನು ಮಾಡ್ತಾರೆ. ಇಂಥದೊಂದು ಘೋಷಣೆಯೊಡನೆ ಕಾಂಗ್ರೆಸ್ ಪಕ್ಷದ ಸಂವಿಧಾನ ರಚನೆ ಆಗುತ್ತೆ. ಅಲ್ಲಿಂದ ಗಾಂಧೀಜಿಯವರು
ನಿರಂತರವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾರೆ. 1919 ನಡೆದ ಜಲಿಯನ್ ವಾಲಾ ಬಾಗ್ ಕದನದಲ್ಲಿ ನೂರಾರು ಭಾರತೀಯರು ಬ್ರಿಟಿಷ್ ಸೇನೆಯ ಅಧಿಕಾರಿ ಜನರಲ್ ಡಯರ್ನ ಗುಂಡಿಗೆ ಬಲಿಯಾಗಿ ಮರಣವನ್ನು ಹೊತ್ತರೆ ಅಲ್ಲಿಂದ ಗಾಂಧೀಜಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರಖರತೆಯನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. 1921 ಗಾಂಧೀಜಿಯವರು ತಮ್ಮ ಅಸಹಕಾರ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ 1930 ದಂಡಿ ಸತ್ಯಾಗ್ರಹ, 1942 ಕ್ವಿಟ್ ಇಂಡಿಯಾ ಮೂಮೆಂಟ್, ಹೀಗೆ ಅನೇಕ ಹೋರಾಟಗಳ ಪರಂಪರೆಯಿಂದ ಬ್ರಿಟಿಷರಿಗೆ ಬಿಸಿಯನ್ನು ಮುಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಹೋರಾಟದಲ್ಲಿ ಗಾಂಧೀಜಿಯವರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ಹೀಗೆ ಅನೇಕ ಜನ ಗಾಂಧೀಜಿಯವರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ನೀಡ್ತಾರೆ. ಇದರ ಪರಿಣಾಮನೇ 1947 August 14-15 ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಭಾರತಕ್ಕೆ ಸ್ವತಂತ್ರ ಬಂದು 72 ಆಗಿದೆ. ಈ 72 ಅವಧಿಯಲ್ಲಿ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ದೊಡ್ಡ ಪ್ರಮಾಣದ ಪ್ರಬುದ್ಧತೆಯನ್ನು ಸಾಧಿಸಿದೆ. ಆದರೆ ಒಂದು ಮಾತು ಸತ್ಯ, ಭಾರತದ ಈ ಸ್ವತಂತ್ರ ಹೋರಾಟದ ಪ್ರಕ್ರಿಯೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನು ತನ್ನದೇ ಆದಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತಕ್ಕೆ ರಾಜಕೀಯ ಸ್ವತಂತ್ರ ಬಂದಿದೆ, ಆದರೆ ಆರ್ಥಿಕ ಸ್ವತಂತ್ರ ಬಂದಿಲ್ಲ, ಸಾಮಾಜಿಕ ಸ್ವತಂತ್ರ ಬಂದಿಲ್ಲ. ಭಾರತದ ಜನತೆಗೆ ರಾಜಕೀಯ ಸ್ವತಂತ್ರದ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವತಂತ್ರ ದೊರೆತಾಗ ಮಾತ್ರ ಭಾರತದ ಅಭ್ಯುದಯದ ಹಾದಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಅನ್ನುವ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇದರ ಪರಿಣಾಮನೇ ಭಾರತದ ತುಳಿತಕ್ಕೊಳಗಾದ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದವರಿಗೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ವತಂತ್ರವನ್ನು ಕೊಡುವ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಇದರಿಂದಾಗಿ ಇವತ್ತು ಭಾರತದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವ ಸಿದ್ಧಾಂತ ಸಾಕಾರಗೊಂಡಿದೆ. ಆದರೆ ಇದು ಇಷ್ಟರಿಂದಲೇ ಭಾರತದ ಸಮಗ್ರ ಅಭಿವೃದ್ಧಿ ಆಗಿದೆ ಅಂತ ಯಾರೂ ಭಾವಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅಭಿವೃದ್ಧಿ ಆಗಬೇಕಾದದ್ದು ಬೇಕಾದಷ್ಟಿದೆ. ಆ ಅಭಿವೃದ್ಧಿಯ ಹಾದಿಯಲ್ಲಿ ಭ್ರಷ್ಟಾಚಾರ ತನ್ನ ವಿರಾಟ್ ಸ್ವರೂಪವನ್ನು ಪ್ರದರ್ಶಿಸಿ ಅಟ್ಟಹಾಸದಿಂದ ಗಹಗಹಿಸಿ ನಗ್ತಾ ಇದೆ. ಇದರ ಜೊತೆಗೆ ಸಂತತಿಯ ಪ್ರಭುತ್ವ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವ ಅಬ್ರಹಾಂ ಲಿಂಕನ್ ಅವರ ಆಶಯ ಸಂಪೂರ್ಣ ಮಣ್ಣುಪಾಲಾಗಿ ಭಾರತದಲ್ಲಿ ಸಂತತಿಯ ಪ್ರಭುತ್ವ ವಿಜೃಂಭಿಸ್ತಾ ಇದೆ. ಸ್ವತಂತ್ರ ಪೂರ್ವದಲ್ಲಿ 560 ದೇಶೀಯ ಸಂಸ್ಥಾನದ ರಾಜಮಹಾರಾಜರುಗಳಿದ್ದರು, ಆದರೆ ಸ್ವತಂತ್ರ ನಂತರದಲ್ಲಿ ಸಾವಿರಾರು ದೇಶೀಯ ಮಹಾರಾಜರುಗಳು ಡೆಮೋಕ್ರಸಿಯ ಹೆಸರಿನಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರತಿಯೊಂದು ರಾಜ್ಯ ಕುಟುಂಬ ರಾಜಕಾರಣದ ಹಿಡಿತದಲ್ಲಿದೆ. ಇಂಥ ಪರಿಸ್ಥಿತಿಯಿಂದ ಭಾರತ ಮುಕ್ತಗೊಳ್ಳಬೇಕು. ಒಂದು ಕಡೆ ಭ್ರಷ್ಟಾಚಾರದ ವಿರಾಟ್ ಸ್ವರೂಪ, ಮತ್ತೊಂದು ಕಡೆ ಕುಟುಂಬ ರಾಜಕಾರಣದ ಅಟ್ಟಹಾಸ, ಇವೆರಡನ್ನ ಭಾರತ ನೀಗಿಸಿಕೊಂಡು ಹೆಜ್ಜೆ ಇಟ್ಟಾಗ ಮಾತ್ರ ನಿಜವಾದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವತಂತ್ರ ಜನರಿಗೆ ಲಭಿಸುತ್ತೆ. ಇಂಥದೊಂದು ಸ್ವತಂತ್ರ ಭಾರತದ ಜನತೆಗೆ ಲಭ್ಯವಾಗಲಿ ಅಂತ ಅಂದ್ಬಿಟ್ಟು 72 ಸ್ವತಂತ್ರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ,
ಯಾರ್ಯಾರಿಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ವತಂತ್ರ ಸಿಕ್ಕಿಲ್ಲ ಅವರೆಲ್ಲರಿಗೆ ಆರ್ಥಿಕ ರಾಜಕೀಯ ಮತ್ತು ಸಾಮಾಜಿಕ ಸ್ವತಂತ್ರ ದೊರಕಿಸಲು ನಿಮ್ಮ ನಿಮ್ಮ ಇತಿಮಿತಿಯಲ್ಲಿ ನೀವು ಹೋರಾಡಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ 72ನೇ ಸ್ವತಂತ್ರೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ನಿಮಗೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ.